out. ಎಲ್ಲರಿಗೆ ನಮಸ್ಕಾರ. ನಾನು ಶಿವ ನಿಂಗಪ್ಪ ಜಾರ್ಗರ್. ಸೆಕ್ಟರ್ ನಂಬರ್ 45-24 ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿರುವ ನಿಮ್ಮ ಮತವನ್ನು ನೀಡಿ ಅಂತೇಳಿ ಬಹುಮತದಿಂದ ಆರಿಸ್ತೊಂಬಂತ ನಾನು ನಿಮಗೆ ಕೇಳ್ಕೊಂತ ಇದ್ದೀನಿ. ಧನ್ಯವಾದಗಳು. ವೀಕ್ಷಕರೇ, ಬಾಗಲಕೋಟೆ ನಗರಸಭೆಯ ವಾರ್ಡ್ ನಂಬರ್ 24 ಬಿಜೆಪಿ ಬೆಂಬಲಿಗರು ನಮ್ಮ ಜೊತೆ ಇದ್ದಾರೆ. ಇವರ ಹತ್ರ ಮಾತಾಡೋಣ. ಸರ್, ಎಲ್ರಿಗೂ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಸ್ವಾಗತ. ಸರ್, ನಿಮಗೆ ನಿಮ್ಮ ವಾರ್ಡಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಜಗಳೂರು ಅವರು ಶಿವ ಜಲಗಾರ ಅವರು ನಿಮ್ಗೆ ಅಭ್ಯರ್ಥಿಯಾಗಿದ್ದಾರೆ, ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್, ಶಿವ ಜಲಗಾರ ಕಳೆದ ವರ್ಷಗಳಿಂದ ಬಹಳ ಮುಚ್ಚರಿ ಪರಿಸ್ಥಿತಿ ಸರ್. ಅದೆಲ್ಲ ಮತ್ತೆ ಬಿಜೆಪಿದ ಬಹಳ ಉತ್ಸಾಹಿ ಕಾರ್ಯಕರ್ತ ಅದಾನ ಸರ್. ಮತ್ತವ ಎಲ್ಲಾ ರೀತಿಯಿಂದ ಏನೋ ತೊಂದರೆ ಇದ್ರು ಅವ ಕೆಲಸ ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದಾಗಿರ್ಲಿ ಅವ ಎಲ್ಲರಿಗೂ ಹೋಗಿ ತಂದ ಏನ ಕೈಲಿ ಸಹಾಯ ಆಗತ್ತ, ಎಲ್ಲೇನ್ ತೊಂದರೆ ಅದ ಅಲ್ಲಿ ಹೋಗಿ ನಿಂತು ಕೆಲಸ ಮಾಡ್ಕೊಟ್ಟನ ಸರ. ಆ ಕಾರಣದಿಂದ ಅದ ಉದ್ದೇಶ ಇಟ್ಕೊಂಡು ನಾವು ಅದ ಕಾನ್ಸೆಪ್ಟ್ ಇಟ್ಕೊಂಡು ಕೇಸಿ ಇವತ್ತು ನಾವು ಮನೆ ಮನೆಗೆ ಬಿಜೆಪಿ ಪ್ರಚಾರಕ್ಕೆ ಹೊಂಟಿವಿ ಸರ್. ನಾವು ಸರ್, ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರ ಬಗ್ಗೆ? ನನ್ನ ಆತ್ಮೀಯ ಶಿವ ಜಲಗಾರ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾನೆ ಹಾಗೂ ನನ್ನ ಜನತೆ ಹಾಗೂ ನನ್ನ ಸಹೋದರರು ನನ್ನ ಬಂಧು ಬಳಗ ಆ ನಮ್ಮ ಶಿವ ಜಲಗಾರ ಅವರಿಗೆ ಹೂಟು ಹಾಕಿ ಆ ನಂತರ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಅವರನ್ನು ಅಭ್ಯರ್ಥಿಯಾಗಿ ಸುಮಾರು ಜನ ನೀನು ನಗರಸಭೆ ಚುನಾವಣೆಗೆ ನಿಲ್ಲಬೇಕು ನಿಲ್ಲಬೇಕು ಅಂಥೇಳಿ ಒತ್ತಾಯ ಮಾಡಿದಾಗ ಅವರು ಸ್ಪರ್ಧಿಸುತ್ತಿದ್ದಾರೆ. ಹಾಗಾಗಿ ನಾವು ಎಲ್ಲ ದಿನ ದಿನನೂ ನಮ್ಮ ಕಾರ್ಯಕರ್ತರು ಹಾಗೂ ನನ್ನ ಶಿವ ಜಲಗಾರ ಅವರು ನನ್ನ ಆತ್ಮೀಯ ಸಹೋದರನಾದ ಶಿವ ಜಲಗಾರರು ಹಾಗೂ ನನ್ನ ಕಾರ್ಯಕರ್ತರು ನಾವು ಎಲ್ಲ ಮನೆ ಮನೆಗೂ ತೆರಳಿ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ಬಂಧು ಬಳಗಕ್ಕೆ ಹಾಗೂ ನನ್ನ ವಾರ್ಡಿನ 24ರಲ್ಲಿ ನಾವೆಲ್ಲರೂ ಪ್ರಚಾರ ಮಾಡ್ತಿದ್ದೇವೆ. ಸರ್, ನೀವು ಏನು ಪ್ರಚಾರ ಮಾಡ್ತಾ ಇದ್ರಲ್ಲ, ಯಾವ ರೀತಿ ನಿಮಗೆ ಒಂದು ಜನ ಬೆಂಬಲ ಸಿಗ್ತಾ ಇದೆ, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ನಮ್ಮ ಜನ ನಮ್ಮ ಶಿವ ಜಲಗಾರ ಅವರಿಗೆ ಯುವಕ ಆಗಿ ಹಾಗೂ ನನ್ನ ಎಲ್ಲ ಜನತೆಗಳು ನಮ್ಮ ಆತ್ಮೀಯ ಗೆಳೆಯನಾದ ಶಿವ ಜಲಗಾರ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ತನ್ನ ಮನೆಯ ಬಿಟ್ಟು ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಹಾಗಾಗಿ ಎಲ್ಲ ಮಂದಿ ಬಂಧು ಬಳಗಕ್ಕೆ ಅವರು ಏನೇ ತೊಂದರೆ ಆದ್ರೂ ಅವರು ಬಂದು ನಿಲ್ತಾರೆ. ಹೀಗಾಗಿ ಅವರಿಗೆ ಎಲ್ಲ ಬಂಧು ಬಳಗ ಹಾಗೂ ವೋಟರ್ಸ್ಗಳು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಖಂಡಿತ ಸರ್.